ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು. ಶುಭ ಕೋರುವವರು ಇಯಾನ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ಸಿಪಿ ಯೋಗೇಶ್ವರ ಅವರಂತ ಹಿರಿಯ ನಾಯಕರಿಗೆ ಈ ತರ ನಾವು ನೋವು ಕೊಡೋದಾದ್ರೆ ನಾನು ಖಂಡಿತ ನೋವು ಅಂತೀನಿ. ಸಿಪಿ ಯೋಗೇಶ್ವರ ಅವರು ಎರಡು ಬಾರಿ ಎಲೆಕ್ಷನ್ ಸೋತಿದ್ದಾರೆ. ಬೇರೆ ಯಾರು ಅಭ್ಯರ್ಥಿ ಇದಾರ ಅವರ ಸಾಮರ್ಥ್ಯಕ್ಕೆ ಚನ್ನಪಟ್ಟಣ ತಾಲೂಕಲ್ಲಿ ದಯವಿಟ್ಟು ಹೇಳಿ ನನಗೆ. ಬಟ್ ಯಾವುದೇ ಕಾರಣಕ್ಕೂ ನಮ್ಮಂತ ಸಾವಿರಾರು ಜನ ಯುವಕರು ಕನಸನ್ನು ಒತ್ತಿ ಬಿಜೆಪಿ ಪಕ್ಷನ ಕಟ್ಟಬೇಕು, ದೇಶಕ್ಕೋಸ್ಕರ ಹೋರಾಡಬೇಕು, ಸಮಾಜಕ್ಕೋಸ್ಕರ ಹೋರಾಡಬೇಕು ಅಂತ ಕನಸೊತ್ತು ನಾವಿಲ್ಲಿ ಬಂದಿರ್ತಕ್ಕಂಥ ಯುವಕರು ಸಾವಿರಾರು ಜನ ಇದ್ದೀವಿ. ನಾವೆಲ್ಲ ಮುಂದೆ ಏನು ಯೋಚನೆ ಮಾಡಬೇಕಾಗತ್ತೆ? ಈಗ ಚನ್ನಪಟ್ಟಣ ವಿಷಯನ ಮಾತಾಡೋದಾದ್ರೆ ಬೇರೆ ಏನಾದ್ರು ಬೇರೆ ಒಬ್ಬ ಪ್ರಬಲವಾದ ವ್ಯಕ್ತಿ ಹೆಸರನ್ನ ನಾವು ಟೇಬಲ್ ಮೇಲೆ ಇಟ್ಟು ಡಿಸ್ಕಸ್ ಮಾಡ್ತೀವಿ, ಇಲ್ಲ ಚನ್ನಪಟ್ಟಣ ಅವ್ರು ಕೆತ್ತೆ ಗೆಲ್ತಾರೆ ಅನ್ನೋದಾದ್ರೆ ನನ್ನ ಪ್ರಕಾರ ಸಿ ಪಿ ಯೋಗೇಶ್ವರ ಅವ್ರು ಬಿಟ್ಟರೆ ಈ ಚನ್ನಪಟ್ಟಣದಲ್ಲಿ ಯಾಕೆ ಗೆಲ್ಲಕ್ಕಾಗಲ್ಲ? ಇದನ್ನು ಕಾಂಗ್ರೆಸ್ ಈಗ ಹರಿಯಾಣದಲ್ಲಿ ಯಾರು ಭಾಷಣ ಮಾಡ್ಬೇಕಾದ್ರೆ ಹೇಳ್ತೀರಿ ನಾವು ಬಂದ ಮಾಡ್ಕೊಂಡೆ ಆಗೋದಲ್ಲಿ ಅಂತ. ಹರಿಯಾಣದಲ್ಲಿ ಸತತವಾಗಿ ಮೂರನೇ ಸಲ ಗೆದ್ದಿದ್ವಿ ನಾವು. ಅವ್ರು ಬಂದ ಮಾಡ್ಕೊಂಡ್ರೆ ನನ್ನ ಸಾಮರ್ಥ್ಯದಲ್ಲಿ ಗೆದ್ದೋ ಸೈನ್ಯವರ ಒಂದು ನೇತೃತ್ವದಲ್ಲಿ ಗೆದ್ದೋ ನಾವು ಅದು ಬೇರೆ ವಿಷಯ. ಬಟ್ ಸತತವಾಗಿ ಮೂರನೇ ಬಾರಿ ಇತಿಹಾಸದಲ್ಲಿ ಹರಿಯಾಣದಲ್ಲಿ ಗೆದ್ದಿಲ್ಲ, ಬಿಜೆಪಿ ಗೆದ್ದಿದೆ. ಎಲ್ಲ ಎಕ್ಸಿಟ್ ಪೋಲ್ಸ್ ಏನ್ ಹೇಳುದು ನೀವೆಲ್ಲ ನೋಡಿ ನೋಡಿರ್ತೀರ. ಕಾಂಗ್ರೆಸ್ ಬಂದೇ ಹೊಡೆದು ಜಿಲೇಬಿ ತಗೊಂಡು ಹಂಚಿದ್ದು ಆಯ್ತು, ಅವರು ಜಿಲೇಬಿ ತಗೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ದು ಆಯ್ತು ಮಾನ್ಯ ರಾಹುಲ್ ಗಾಂಧಿ ಅವರು. ಬಟ್ ನಾನು ಹೇಳೋದು ಪ್ರಬಲವಾಗಿ ಇವಾಗ ಹಳೆ ಮೈಸೂರು ಭಾಗ ಬರೀ ರಾಮನಗರ ಡಿಸ್ಟಿಕ್ಗೆ ವ್ಯಾಪ್ತಿಗೆ ಶಕ್ತಿ ಇರುವಂತ ವ್ಯಕ್ತಿ ಸಿ ಪಿ ಯೋಗೇಶ್ವರ ಅಲ್ಲ, ಮಂಡ್ಯದಲ್ಲಿ ಅವ್ರ ಶಕ್ತಿ ಇಲ್ವಾ? ಹಳೆ ಮೈಸೂರು ಭಾಗದಲ್ಲಿ ಸಿ ಪಿ ಯೋಗೇಶ್ವರ ಶಕ್ತಿ ಎಷ್ಟಿದೆ? ನಮಗೆ ನಮ್ಮ ಸುತ್ತಮುತ್ತ ನಾಲ್ಕೈದು ಜಿಲ್ಲೆಗೆ ನಮ್ಗಿರೋ ದಾರಿ ದೀಪನೇ ಸಿ ಪಿ ಯೋಗೇಶ್ವರ. ಈಗ ಅವ್ರಿಗೇನೆ ನಾವು ಈ ರೀತಿ ನೋವು ನಾವು ನೋಡ್ಬೇಕಾಗ್ತದೆ ಅಂದ್ರೆ ಇನ್ನ ನಾವು ಯುವಕರಾದವ್ರ ಮುಂದೆ ಏನು ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನನ್ನೆಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳಲ್ಲಿ ಹಾಗೂ ನಮ್ಮ ಸಿ ಪಿ ಯೋಗೇಶ್ವರ ಸಾಹೇಬ್ರವರ ಒಂದು ಅಭಿಮಾನಿಗಳು ಮತ್ತೆ ಅವರ ಒಂದು ಕಾರ್ಯಕರ್ತರು ಏನಿದ್ದೀನಿ, ನಾವೆಲ್ಲ ಒಕ್ಕೊಳ್ಳಿಂದ ತುಂಬಾ ಸ್ಪಷ್ಟವಾಗಿ ರಾಜ್ಯ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ಟಿಕೆಟ್ ಬಿಜೆಪಿಗೆ ಆಗ್ಬೇಕು, ಟಿಕೆಟ್ ಸಿ ಪಿ ಯೋಗೇಶ್ವರ ಅವ್ರಿಗೆ ಆಗ್ಬೇಕು. ಒಂದಾಗಿದ್ದೀವಿ, ಎಂಪಿ ಎಲೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ ನಾವೆಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ. ಬಟ್ ಹಾಗಂತ ನಮ್ಮ ಪಕ್ಷನ ನಾವು ಕಟ್ಟಬಾರ್ದ, ನಮ್ಮ ಪಕ್ಷನ ನಾವು ಬೆಳೆಸಬಾರ್ದ. ಇವತ್ತು ಸಾಕಷ್ಟು ಬಾರಿ ನಾನು ರಾಮನಗರದಲ್ಲಿ ಓಡಾಡಬೇಕಾದ್ರೆ ರಾಮನಗರದಲ್ಲಿ ಒಂದೊಂದು ಊರು ಹೋಗಿ ಪಕ್ಷ ಕಟ್ಟಿದ್ವಿ. ಇಲ್ಲಿ ವೇದಿಕೆ ಮೇಲೆ ಈಗ ತಾನೆ ನಮ್ಮ ಮಾಜಿ ಪ್ರಾಧಿಕಾರ ಅಧ್ಯಕ್ಷ ಬಂದರು, ನಮ್ಮ ಅಜಯಣ್ಣ ಅವರು, ಇವರ ಹಿರಿಯ ನಾಯಕರು, ಅವ್ರಿಗೂ ಸ್ವಾಗತ ಕೋರ್ತಾರೆ. ನಮ್ಮ ಕನಕಪುರ ಗ್ರಾಮಾಂತರ ಅಧ್ಯಕ್ಷರಾದಂತ ಕುಮಾರಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಸಭೆಗೆ ಸ್ವಾಗತ ಕೋರ್ತಾರೆ. ಈಗ ಕುಮಾರಣ್ಣ ಅವ್ರಿಗೆ ತಗೊಳ್ಳಿ, ನಮ್ಮ ಮಂಜುನಾಥ್ ಅವ್ರು ತಗೊಳ್ಳಿ, ಕನಕಪುರ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬಂದ ವರ್ಷ ದಿನ ಬೆಳಗ್ಗೆ ಎದ್ದು ಪಕ್ಷ ಕಟ್ಟು ಓಡಾಡ್ತಾರೆ, ಸದಸ್ಯತ್ವ ಮಾಡೋದ್ರಲ್ಲಿ ತುಂಬಾ ಮುಂದೆನೆ ಅವರು. ನಮ್ಮ ಕುಮಾರ್ ಅವ್ರು ಇರಲಿಲ್ಲ, ನಾನು ಹೇಳ ಪಕ್ಷನ ಕಟ್ಟಲಿಕ್ಕೆ ನಾವು ಹಿಂಗ್ ಓಡಾಡ್ಬೇಕಾದ್ರೆ ನಮ್ಮ ಮೇಲಿರ್ತಕ್ಕಂತ ರಾಜ್ಯ ಮತ್ತೆ ರಾಷ್ಟ್ರ ನಾಯಕರು ರಾಮನಗರನ ಸೀರಿಯಸ್ ಆಗಿ ತಗಲಿಲ್ಲ ಅಂದ್ರೆ, ಪ್ರಸಾದ್ ಗೌಡರು ಹೇಳಿದಾಗೆ ಏನೋ ಒಂದು ತೀರ್ಮಾನ ಆಗ್ಲಿಲ್ಲ ಅಂದ್ರೆ ಸರಿ, ನಾವು ಲೋಕಸಭೆಯಲ್ಲಿ ಒಂದಾಗಿದ್ವಿ, ಇನ್ ಮಿಕ್ಕಿದ ಎಲೆಕ್ಷನ್ ನಾವು ಮಾಡ್ಕೊಳ್ಳೋಣ. ನಮ್ಮ ಸಾಮಾನ್ಯ ಎಂಎಲ್ಎ ಎಲೆಕ್ಷನ್ ಏನೋ ಮಾಡಿದೀವಿ ಅಂದ್ರೆ ಇನ್ನೇ ಝಡ್ ಪಿ ಟಿಪಿ ಮುಂಬರ್ತಕ್ಕಂತ ಎಂಎಲ್ಎ ಎಲೆಕ್ಷನ್ ಮಾಡೋದಿಂದ ದೊಡ್ಡ ವಿಷಯ ಎಲ್ಲ ನಾವು ಮಾಡ್ತೀವಿ. ಗೆಲುವು ಸೋಲು ಜನಗಳು ಬಂದು ಬಿಡೋಣ, ಈ ಪಕ್ಷ ಕಟ್ತಾ ಇದೀವಿ, ಬೆಳೀತಾ ಇದೀವಿ, ಬೆಳಿತೀವಿ, ನಮ್ಗೇನು ನಾಳೆನೇ ಏನೋ ಹಾಕೊಳ್ಬೇಕು ಅನ್ನೋ ಒಂದು ಇದಿಲ್ಲ ನಮ್ಗೆ. ಬಟ್ ರಾಮನಗರದಲ್ಲಿ ಕಳೆದ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ, ಬೊಮ್ಮಯ್ಯವರ ನೇತೃತ್ವದ ಸರ್ಕಾರದಲ್ಲಿ ರಾಮನಗರ ಜಿಲ್ಲೆಗೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಬಗ್ಗೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತಿದ್ದೀವಿ. ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಉಸ್ತುವಾರಿ ಮಂತ್ರಿಯಾಗಿ ರಾಮನಗರಕ್ಕೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ರಾಮನಗರನ ಕಟ್ಟಲೇಬೇಕು, ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಬಿಜೆಪಿನ ಸ್ಟ್ರಾಂಗ್ ಮಾಡಬೇಕು, ರಾಮನಗರದಲ್ಲಿ ಏನೋ ಒಂದು ವಿಷಯ ಇಟ್ಕೊಂಡು ರಾಮನಗರ ಜಿಲ್ಲೆ ವ್ಯಾಪ್ತಿಲಿ ನಾವು ಕೆಲಸ ಮಾಡಿದ್ದೇವೆ. ಇವತ್ತು ಯೋಗೇಶ್ವರ ಅವರು ನಮ್ಮ ಜಿಲ್ಲೆಯ ಧೀಮಂತ ನಾಯಕರು ಬಿಜೆಪಿ. ಸೊ ಹಾಗಾಗಿ ನಾನು ನಮ್ಮ ವರಿಷ್ಠರಲ್ಲಿ ಇಲ್ಲಿ ಮುಂದಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಹಿರಿಯರು ಜಯಣ್ಣವರು ಇರ್ಬೋದು, ನಮ್ಮ ಎಸ್ ಆರ್ ನಾಗರಾಜಣ್ಣ ಇರ್ಬೋದು, ದಯಮಾಡಿ ನಾವೆಲ್ಲರೂ ಒಕ್ಕೊಳ್ಳಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ, ನಾವೆಲ್ಲ ಒಂದು ಧ್ವನಿಯಾಗಿ ಕೆಲಸ ಮಾಡೋಣ. ಬಿಜೆಪಿಗೆ ಚನ್ನಪಟ್ಟಣ ಆಗ್ಬೇಕು, ಸಿ ಪಿ ಯೋಗೇಶ್ವರ ಅವರ ಅಭ್ಯರ್ಥಿ ಆಗ್ಬೇಕು. ಇದರಲ್ಲಿ ಯಾವುದೇ
ಸನ್ಮಾನ ಬೇಡ. ಮುಂದಿನ ದಿನಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಬೇಕು ಅಂತ ಏನಾದ್ರು ಇದ್ರೆ ಬಿಜೆಪಿ ನಾಯಕರಲ್ಲಿ ನಾನು ಮನವಿ ಮಾಡ್ತೇನೆ, ನಮ್ಮ ರಾಜ್ಯ ನಾಯಕರಲ್ಲಿ ರಾಷ್ಟ್ರ ನಾಯಕರಲ್ಲಿ ಮನವಿ ಮಾಡ್ತೇನೆ, ಮುಂದಿನ ದಿನಗಳಲ್ಲಿ ರಾಮನಗರದ ಬಿಜೆಪಿ ಅಂತ ಹುಡುಕಬೇಕು ಅಂದ್ರೆ ಇವತ್ತು ಸಿಪಿ ಯೋಗೇಶ್ವರ ಅವರು ಏನಾದ್ರು ಕ್ಯಾಂಡಿಡೇಟ್ ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಮನಗರದಲ್ಲಿ ಬಿಜೆಪಿ ಅಂತ ಹುಡುಕೋದು ತುಂಬಾ ಕಷ್ಟಕರ ಕೆಲಸ ಅಂತ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ. ಈಗ ನಾವು ಸ್ಟೇಜ್ ಮೇಲೆ ಕೂತಿರೋರು ಬರೀ ಮಾತಾಡ್ತೀನಿ, ನನ್ನ ಸ್ನೇಹಿತರು ನನ್ನ ಮುಂಬಾಗಿದ್ರೆ ಅಂತಕ್ಕಂಥೆಲ್ಲ ನನ್ನ ಹಿರಿಯ ನಾಯಕರು ನಮ್ಮ ಕಾರ್ಯಕರ್ತರಲ್ಲಿ ಕೇಳ್ತೇನೆ, ಬೇರೆ ಯಾವ್ದಾದ್ರು ಇನ್ನೊಂದು ಹೆಸರಿದೆ ಅವಳಿಗೆ ಗೆದ್ದೆಗೆ ಬಿಡುತ್ತೆ, ನಾವು ಚರ್ಚೆಗೆ ಇಡೋಣ. ನಾವು ಚರ್ಚೆ ಮಾಡ್ಬೇಕು ಅಂದ್ರೂ ಕೂಡ ನಾವೇನೇ ಒಂದೇ ಸಲ ಯಾಕೋ ತಳಬಿಡೋದು ಬೇಡ, ಅಥವಾ ಅಲ್ಗಳಿಯೋದು ಬೇಡ. ನಾವು ಚರ್ಚೆ ಮಾಡ್ಲಿಕ್ಕೂ ಸಿಪಿ ಯೋಗೇಶ್ವರ ಅವರ ಹೆಸರು ಬಿಟ್ಟು ನಮ್ಮೊಂದು ಹೆಸರು ಕಾಣಿಸ್ತಾರೆ, ಗೆಲ್ತೀವಿ ನಾವು ಅನ್ನೋ ಹೆಸರು. ಈಗ NDA ಮೈತ್ರಿಕೂಟದಲ್ಲಿ ಅಭ್ಯರ್ಥಿ ಆಗ್ಬೇಕು ಅನ್ನೋದು ನಮ್ಮ ಇಚ್ಛೆ. NDA ಮೈತ್ರಿಕೂಟದಲ್ಲಿ ಆಗ್ಬೇಕು, NDA ಮೈತ್ರಿಕೂಟದಿಂದ ಎಲೆಕ್ಷನ್ ಆಗ್ಬೇಕು. ಯಾವ ರೀತಿ MP ಎಲೆಕ್ಷನ್ ನಡೀತು ಆ ರೀತಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಡಿಬೇಕು ಅನ್ನೋದು ನಮ್ಮ ಇಚ್ಛೆ. ಇದಕ್ಕೆ ಪೂರಕವಾಗಿ ನೀವು ಕೂಡ ಕೆಲಸ ಮಾಡಿ. ನಾನು ಸಾಕಷ್ಟು ಜನ ನಮ್ಮ JDS ನಾಯಕರು ಚನ್ನಪಟ್ಟಣ ವ್ಯಾಪ್ತಿ ಬರ್ತಕ್ಕಂಥ JDS ನಾಯಕರು ಮಾತಾಡಿದಾಗ ಹೇಳ್ತಾರೆ, ಅವರು ಪ್ರೆಸ್ ಕಾನ್ಫರೆನ್ಸ್ ಕೂಡ ಸಾಕಷ್ಟು ಮಾಡೋದೇ ಅಂತ ಬಯಸ್ತೀನಿ. ನಾನು ಎಷ್ಟೊಂದು ಕಡೆ ಮಾಡಿದ್ದೆ ಪ್ರೆಸ್ ಕಾನ್ಫರೆನ್ಸ್ ಗಳು ಮಾಡಿಲ್ಲ, ಯೋಗೇಶ್ವರ ಅವ್ರು ಹಾಕ್ಬೇಕು. ಸೊ ಇಷ್ಟು ಸ್ಪಷ್ಟವಾಗಿರುವಂತ ಒಂದು ವಿಷಯನ ಗೊಂದಲ ಸೃಷ್ಟಿ ಮಾಡಿ ಎಲ್ಲೋ ಒಂದ್ ಕಡೆ ಒಂದು ನಾವು ಕೊಟ್ಟು ಏನು ಇಲ್ದಿರೋ ಜಾಗದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಒಂದು ಸೃಷ್ಟಿ ಮಾಡಿ ಬೇರೆ ಒಬ್ಬರಿಗೆ ಅನುಕೂಲ ಮಾಡ್ಕೊಳ್ಳೋದು ದಯವಿಟ್ಟು ಬೇಡ. ಇವತ್ತು ನಾವು ಹರಿಯಾಣದಲ್ಲಿ ಆಗೋ ಪರಿಸ್ಥಿತಿ ಚನ್ನಪಟ್ಟಣದಲ್ಲಿ ಆಗೋದು ಬೇಡ. ತುಂಬಾ ಸ್ಪಷ್ಟವಾಗಿ ಯಾವುದೇ ವಿರೋಧ ಇಲ್ಲದೆ ಯಾವುದೇ ಪೈಪೋಟಿ ಇಲ್ಲದೆ ಸಿಪಿ ಯೋಗೇಶ್ವರ ಅವರು ತುಂಬಾ ಸ್ಪಷ್ಟವಾಗಿ ಆರಾಮಾಗಿ ಗೆಲ್ತಾರೆ. ಹಾಗಾಗಿ ನನ್ನ ಎಲ್ಲ BJP ವರಿಷ್ಠರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇನೆ, ಇದಾದ್ಮೇಲೆ ಬಹುಶಃ ಸುದ್ದಿಗೋಷ್ಠಿ ಆಮೇಲೆ ಇರ್ತದೆ, ಎಲ್ಲ ಮಾಧ್ಯಮ ಮಿತ್ರರು ಬಂದಿದ್ರು ಅವ್ರಿಗೂ ಕೂಡ ಈ ಸಭೆಗೆ ನಾನು ಸ್ವಾಗತ ಕೋರ್ತಾ, ಇದಾದ ನಂತರ ಒಂದು ಇದಿರ್ತದೆ ನಮ್ಮ ಹಿರಿಯ ನಾಯಕರು ಲಿಂಗೇಶ್ವರ ಬಂದವರು ಅವ್ರು ಮಾತಾಡ್ಬೇಕಾಗತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಲ್ಲಿ ನಾನು ಬೇಡ್ತೇವೆ, ನಾವು ದಯಮಾಡಿ CP ಯೋಗೇಶ್ವರ ಬಗ್ಗೆ ಗಮನ ಕೊಟ್ಟು ಬರೀ ರಾಮನಗರ ಜಿಲ್ಲೆ ವ್ಯಾಪ್ತಿಗೆ ಯೋಚನೆ ಮಾಡಿ, BJP ಸಂಘಟನೆ ಓಲ್ಡ್ ಮೈಸೂರು ಭಾಗದಲ್ಲಿ ಬೆಳಿಬೇಕು ಅಂದ್ರೆ ಸಿಪಿ ಯೋಗೇಶ್ವರ ಅವರು ಈ ಸಲ ಕ್ಯಾಂಡಿಡೇಟ್ ಆಗಿ MLA ಆಗ್ತದೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಇರ್ತದೆ ನಮಗೂ ಕೂಡ. ಈಗ ನಾವಾಗಲಿ ಪ್ರಸಾದ್ ಗೌಡರಾಗ್ಲಿ ಕ್ಯಾಂಡಿಡೇಟ್ ಆದಂತವ್ರು ನಾವೇನ ನೋವು ಅನುಭವಿಸಿದ್ದೀವಿ ಕಳೆದ ಎಲೆಕ್ಷನ್, ನಮ್ಗೆ ಗೊತ್ತು. ಈಗ ನಾವು ಕೂಡ ಸಿಪಿ ಯೋಗೇಶ್ವರ ಅವ್ರಿಗೆ ಹಿಂಗಾದಾಗ ನಾವು ಯೋಚನೆ ಮಾಡ್ಬೇಕಾಗತ್ತೆ, ಪಕ್ಷನ ಕಟ್ಟಬೇಕು ಅಂದ್ರೆ ಸಿಪಿ ಯೋಗೇಶ್ವರ ಅವರು ಕ್ಯಾಂಡಿಡೇಟ್ ಆಗ್ಬೇಕು, ಪಕ್ಷ ಇಲ್ಲಿ ಉಳಿಬೇಕು ಅಂದ್ರೆ ಸಿಪಿ ಯೋಗೇಶ್ವರ ಅವರು ಕ್ಯಾಂಡಿಡೇಟ್ ಆಗ್ಬೇಕು, NDA ಇಂದನೇ ಕ್ಯಾಂಡಿಡೇಟ್ ಆಗ್ಬೇಕು. ನಾವು ಅದನ್ನ ಸ್ಪಷ್ಟವಾಗಿ ಹೇಳ್ತೀವಿ, ದಯವಿಟ್ಟು NDA ಇಂದನೇ ಕ್ಯಾಂಡಿಡೇಟ್ ಮಾಡಿ BJP ಅಭ್ಯರ್ಥಿಯಾಗಿ CP ಯೋಗೇಶ್ವರ ಅವರು ಕಣಕ್ಕಿಳಿಯಿರಿ.